ಏನ್ ಹೇಳ್ತೀರ ಈ ಸರ್ಕಾರ ಬಂದಿರೋದಕ್ಕೆ? ಅವರು ಬರೀ ಲೇಡೀಸ್ ಮಾತ್ರ ಹೆಲ್ಪ್ ಮಾಡೋರು, ಜೆಂಟ್ಸ್ ಗೆ ಏನ್ ಮಾಡಿದಾರೆ ಅಲ್ರಿ? ಎಲ್ಲ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿದಾರೆ, ಅದು ಫ್ರೀ ಇಲ್ಲಿ ಬಿಟ್ಟಿದ್ರೆ ಬೇರೆದ್ರಲ್ಲಿ ಕಲೆಕ್ಟ್ ಮಾಡ್ತಾರೆ ಅಷ್ಟೇ. ಅವ್ರು ಅದು ಯಾರು ಜನಗಳಿಗೆ ಗೊತ್ತಾಗಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇರೋ ಗೊತ್ತಾಗುತ್ತೆ ಅಷ್ಟೇ. ಅದ್ರಲ್ಲಿ ಅದೇ ಈಗ ನಿಮ್ಮ ಮನೇಲಿ ಇರೋರೆಲ್ಲ ಬೆನಿಫಿಟ್ ತಗೊಂಡವ್ರ ಏನು? ಅವ್ರು ಆ ಸರ್ಕಾರದ ಬಗ್ಗೆ ಖುಷಿ ಇದೆ ನಾನು ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ ಅಂದ್ರೆ ನನಗೆ ಪೊಲಿಟಿಷಿಯನ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಅವ್ರು 2000 ಈ ರೀತಿಲಿ ಕೊಟ್ರೆ ಬೇರೆ ರೀತಿಲಿ ಜಾಸ್ತಿ ಕಲೆಕ್ಟ್ ಮಾಡಿರ್ತಾರೆ, ಅದು ಜನರಲ್ಲಿ ಗೊತ್ತಾಗಲ್ಲ ಅಷ್ಟೇ ಯಾರಿಗೂ. ಅದೇ ಇರೋದು ಇವಾಗ ಸರ್ಕಾರದ ಬಗ್ಗೆ ಖುಷಿ ಇದೆನಾ ಇಲ್ವಾ? ನನಗೆ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರೋ ಪೊಲಿಟಿಕ್ಸ್ ಅಂದರೆ ಏನದು, ರಾಜಕೀಯ ಇದ್ಮೇಲೆ ಅಷ್ಟೊಂದು ಏನು ಖುಷಿ ಏನಿಲ್ಲ. ಅಂಥ ಬೆನಿಫಿಟ್ ಏನು ಕೊಟ್ಟಿದ್ದಾರೆ ಹೇಳಿ ನಾವು ಅಂತ ಹೇಳ್ಕೊಬೇಕು ಅಂದರೆ ಏನಿಲ್ಲ. ಇವಾಗ ಇದಾಗ ಕಾಂಟ್ರವರ್ಸಿ ಆಗಿದೆಯಲ್ಲ ಪ್ರಜ್ವಲ್ ರೇವಣ್ಣ ಅದಾಗಲಿ ಅದೆಲ್ಲ ಇದೆ. ಪೊಲಿಟಿಷಿಯನ್ಸ್ ಹಿಂಗೆ ಮಾಡಿದ್ರೆ ಜನಗಳು ಇನ್ನೇನು ಮಾಡ್ತಾರೆ ಹೇಳಿ? ಹಾಗಾದರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಎಜುಕೇಷನ್, ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳೆಲ್ಲ ಇಂಪ್ರೂವ್ ಮಾಡಬೇಕು ಮೇಯ್ನು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸು, ಸ್ಟೂಡೆಂಟ್ಸ್ಗೆ ಏನಾದರೂ ಬೆನಿಫಿಷರಿ ಆ ಥರ ಏನಾದರೂ ಮಾಡಬೇಕು, ಮತ್ತು ಎಣ್ಣೆ ರೇಟ್ ಕಮ್ಮಿ ಮಾಡಬೇಕು. ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಹಂಗಂದ್ರೆ ಅದೊಂದು ಮಾಡ್ತಾರೆ. ಇದರಿಂದ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರೆ ಹೇಳ್ತಾ ಇದ್ದೀನಿ, ಎಣ್ಣೆ ರೇಟ್ ಸ್ವಲ್ಪ ಕಮ್ಮಿ ಮಾಡಿ. ಎಣ್ಣೆ ಹೊಡಿತೀರೇನೋ ಅದಕ್ಕೆ? ಇಲ್ಲ ಅಂದರೆ ನಾವು ಬೇರೆ ರೋಡೆ ನೋಡಿದೀವಲ್ಲ, ಅದಕ್ಕೆ ಹೇಳ್ತಾರೆ. ಅವ್ರ ಕಷ್ಟಗಳು ನಮಗೂ ಗೊತ್ತಾಗುತ್ತಲ್ಲ. ಅಷ್ಟೇ. ಎಷ್ಟು ಕೊಡ್ತೀರಾ 100%ಗೆ ಸಿದ್ದರಾಮಯ್ಯವ್ರಿಗೆ? ಅಲ್ಲಿಗೆ ಈಗ ಒಂದು ರೇಂಜಿಗೆ ಅವರು ಮಾಡಿರೋದು ನೋಡಿದ್ರೆ ಒಂದು 50-50 ಅಷ್ಟೇ. ಇನ್ನು ಅಂದರೆ BJP ನಮ್ಮ ಕರ್ನಾಟಕದಲ್ಲಿ ಇಂಪ್ರೂವ್ ಆಗಿಲ್ಲ ಅಂದ್ರೂ ಮೋದಿಯವರು ಸ್ವಲ್ಪ ಏನೋ ಮಾಡಿದ್ದಾರೆ. ನಮ್ಮ ಅಂದರೆ ಕಂಟ್ರಿ ಇಂಪ್ರೂವ್ ಆಗಿದೆ, ಟೆಕ್ನಾಲಜಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ನಮ್ದು ಇದೆಲ್ಲ ಏನೂ ಮಾಡಿಲ್ಲ.